ನಾನು ಮಾತಾಡೋ ಪ್ರತಿಯೊಂದು ಮಾತಿಗೂ ನನ್ನ ಹತ್ರ ಸಾಕ್ಷಿ ಇರುತ್ತೆ. ನಾನು ಹ್ಯಾಂಡಲ್ ಮಾಡಿದಿರೋ ಕೇಸ್ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಹತ್ರ ರಿಸಲ್ಟ್ ಬರೆದಿರೋ ಕೇಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾವ ಪೇಷಂಟ್ಗೆ ಯಾವ ರಿಸಲ್ಟ್ ಬಂದಿದೆ, ಯಾವ ಒಂದು ಮಾನಸಿಕ ಪ್ರಾಬ್ಲಮ್ ಈ ಥರದ ನಾನು ರಿಸಲ್ಟ್ ಕೊಟ್ಟಿದ್ದೀನಿ, ಯಾವ ಯಾವ ಕಾಯಿಲೆಗಳಿಗೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ, ಪ್ರತಿಯೊಂದು ನನ್ನ ದಾಖಲೆ ಸಮೇತ ನಾನು ಇಟ್ಕೊಂಡಿರ್ತೀನಿ. ಈಗ 100 ರೂಪಾಯಿ ಕೆಲಸದಲ್ಲಿ ನಾವು 75% ಅದು ಮಾಡಿ ತೋರಿಸಿದಾಗ ಮಾತ್ರ ಒಂದು ಜಾಗದಲ್ಲಿ ನಾವು ನಿಲ್ಬೋದು. ಸುಮ್ಮನೆ ಯಾವಾಗೂ ನಿಲ್ಲಕ್ಕಾಗೋದಿಲ್ಲ. ನಾನೇನೊಂದು ಮ್ಯಾಟರ್ ಇರ್ತೀನಿ, ಅದನ್ನು ಇನ್ನೊಂದು ಥರ ಅದನ್ನು ಚೇಂಜ್ ಮಾಡಿ ಬೇರೆ ಥರ ಇದು ಮಾಡೋದು, ಅದನ್ನು ಬೇರೆ ಥರ ವಿಚಿತ್ರವಾಗಿ ಕಾಮೆಂಟ್ಸ್ ಮಾಡೋದು, ಬೇಕಾದಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ. ಸರಿಗಳು ಕೊಡ್ತಾ ಇದ್ದಾರೆ, ಮುಂದಕ್ಕೂ ಕೊಡ್ತಾರೆ, ಕೊಡ್ತಾನೆ ಇರ್ತಾರೆ. ನನ್ನ ಸೆಂಟ್ರಿಗೆ ಅದನ್ನು ನೆಕ್ಸ್ಟ್ ಬರುತ್ತೆ ಕ್ಯಾನ್ಸರು, ನಮ್ಮ ಹತ್ರ ಒಂದೇ ದಿನವೇ ಬಂದಿರೋದು, ಫುಲ್ ಕ್ಲಿಯರ್ ಆಗಿದೆ. ಫುಡ್ ಪೈಪ್ ಕ್ಯಾನ್ಸರು ಒಂದೇ ದಿನ ಬಂದಿರೋದು ಕ್ಲಿಯರ್ ಆಗಿದೆ. ಕಿಡ್ನಿ ಫೇಲ್ಯೂರು ಒಂದೇ ದಿನ ಬಂದಿರೋದು ಕ್ಲಿಯರ್ ಆಗಿದೆ. ಸೊ ಈಗ 15 ವರ್ಷದಲ್ಲಿ ಕೆಲವು ಹಿತಶತ್ರುಗಳ ಕಾಟ ನಿಮಗೆ ಆಗಿದೆ ಅಂತಂದ್ರಿ, ಅದು ಯಾರು ಏನು ಹೆಸರು ಅದೇನೋ ನನಗೂ ಅಗತ್ಯ ಇಲ್ಲ. ಆದರೆ ಒಂದು ಹೆಣ್ಣು ಮಗಳು ಸ್ವತಂತ್ರವಾಗಿ ತನ್ನ ಬೌದ್ಧಿಕ ಶಕ್ತಿ, ತನ್ನ ಜ್ಞಾನ, ತನ್ನ ಒಂದು ಶೋಧ ಸಂಶೋಧನೆ ಈ ನೆಲೆಯಲ್ಲಿ ಒಂದು ಹೊರಟಾಗ ಈ ಸಮಾಜದಲ್ಲಿ ಯಾವ ಯಾವ ರೀತಿಯ ಸಮಸ್ಯೆಗಳು ಬರ್ತವೆ? ತುಂಬ ಬರುತ್ತೆ ಸರ್, ತುಂಬ ತುಂಬ ತುಂಬಾ ಬರುತ್ತೆ. ಆದರೆ ನಾನು ಯಾವುದೇ ಮೀಡಿಯಾದಲ್ಲಿ ಕೂತ್ಕೊಂಡು ನಾನು ಏನೇ ಮಾತಾಡಿದ್ರು, ಈಗ ನೀವು ತುಂಬ ಜನ ಮೀಡಿಯಾದಲ್ಲಿ ಮಾತಾಡೋದು ನೋಡಿರ್ತೀರ, ಅಂದರೆ ಎಲ್ಲ ಥರದಲ್ಲೂ ಮಾತಾಡ್ತಾ ಇರ್ತಾರೆ. ಹಾಗಂತ ಅವ್ರು ಮಾತಾಡೋದು ಕೆಟ್ಟದ್ದು, ನಾನು ಸರಿ ಮಾತಾಡ್ತೀನಿ ಅಂತ ಅಲ್ಲ ನಾನು ಹೇಳ್ತಾ ಇರೋದು. ಆದರೆ ನಾನು ಮಾತಾಡೋ ಪ್ರತಿಯೊಂದು ಮಾತಿಗೂ ನನ್ನ ಹತ್ರ ಸಾಕ್ಷಿ ಇರುತ್ತೆ. ಹೌದು, ನಾನು ಮಾತಾಡೋ ಪ್ರತಿಯೊಂದು ಮಾತಿಗೂ ಸಾಕ್ಷಿ ಇರುತ್ತೆ. ನಾನು ಹ್ಯಾಂಡಲ್ ಮಾಡಿದಿರೋ ಕೇಸ್ ಬಗ್ಗೆ ನಾನು ಮಾತಾಡಲ್ಲ, ನನ್ನ ಹತ್ರ ರಿಸಲ್ಟ್ ಬರೆದಿರೋ ಕೇಸ್ ಬಗ್ಗೆ ನಾನು ಮಾತಾಡೋದಿಲ್ಲ. ಯಾಕಂದರೆ ನಮಗೀಗ ಯಾವುದೋ ಒಂದು ಕೋರ್ಸಲ್ಲಿ ನಾವಿದ್ದೀವಿ, ಅದ್ರದ್ದು ಒಳ್ಳೇದೆಲ್ಲ ಆ್ಯಕ್ಚುಲಿ ನಮ್ಗೆ ಗೊತ್ತಿರುತ್ತೆ. ಒಳ್ಳೇದಾಗತ್ತೆ ಆಗತ್ತೆ ಆಗತ್ತೆ ಅಂತ ಹೇಳ್ಕೊಂಡು ಹೋಗೋದು ಬೇರೆ, ಒಳ್ಳೇದಾಗತ್ತೆ ಆಗತ್ತೆ ಆಗತ್ತೆ ಅಂತ ಹೇಳೋದು ಬೇರೆ. ಆದರೆ ನಾನು ಒಳ್ಳೇದು ಮಾಡಿ ನನ್ನ ಹತ್ರ ರಿಸಲ್ಟ್ ಬಂದಿರೋದನ್ನ ಇಲ್ಲಿ ಧೈರ್ಯವಾಗಿ ಕೂತ್ಕೊಂಡು ನಾನು ಹೇಳೋದು ಬೇರೆ. ಹೌದು, ಈಗ ನಾನು ಇಷ್ಟು ಎಪಿಸೋಡ್ಸ್ ಇದೆಯಾ, ಯಾವ ಎಪಿಸೋಡ್ ಬಗ್ಗೆ ಯಾರಿಗೇನೇ ಡೌಟ್ ಇದ್ದರೂ ನಾನು ಸೆಂಟರ್ಗೆ ಬರ್ಬೋದು, ಅದನ್ನು ನಾನು ಪ್ರೂಫ್ ಮಾಡಿ ತೋರಿಸ್ತೀನಿ. ಆ ಪ್ರತಿಯೊಂದು ರೆಕಾರ್ಡು ನನ್ನ ಹತ್ರ ಇರುತ್ತೆ. ಯಾವ ಪೇಷಂಟ್ಗೆ ಯಾವ ರಿಸಲ್ಟ್ ಬಂದಿದೆ, ಯಾವ ಒಂದು ಮಾನಸಿಕ ಪ್ರಾಬ್ಲಮ್ ಈ ಥರದ ನಾನು ರಿಸಲ್ಟ್ ಕೊಟ್ಟಿದ್ದೀನಿ, ಯಾವ ಯಾವ ಕಾಯಿಲೆಗಳಿಗೆ ನಾನು ರಿಸಲ್ಟ್ ಕೊಟ್ಟಿದ್ದೀನಿ, ಪ್ರತಿಯೊಂದು ನನ್ನ ದಾಖಲೆ ಸಮೇತ ನಾನು ಇಟ್ಕೊಂಡಿರ್ತೀನಿ. ಸುಮ್ಮನೆ ಕೂತ್ಕೊಂಡು ನಾನು ಮೀಡಿಯಾದಲ್ಲಿ ಮಾತಾಡಲ್ಲ. ಯಾಕೆ ಅಂತಂದರೆ ತುಂಬ ಜನ ಇಷ್ಟ ಬಂದಾಗ ಕಾಮೆಂಟ್ಸ್ ಮಾಡೋದು, ದುಡ್ಡು ತಿಂತಾರೆ ಅನ್ನೋದು, ಅದು ತಿಂತಾರೆ ಅನ್ನೋದು, ಇದು ತಿಂತಾರೆ ಅನ್ನೋದು. ಈಗ ದುಡ್ಡು ತಿಂತಾರೆ ಅಂತ ಅಂತಂದರೆ ಯಾರಿರ್ಬೋದು, ಈಗ ಒಂದು ಅಂಗಡಿ ಓಪನ್ ಮಾಡಿರ್ತಾರೆ, ಏನಕ್ಕೆ ಓಪನ್ ಮಾಡ್ತಾರೆ? ಫ್ರೀಯಾಗಿ ಸರ್ವ್ ಮಾಡೋಕ್ಕೆ ಓಪನ್ ಮಾಡ್ತಾರಾ? ವ್ಯವಹಾರ ಮಾಡಲಿಕ್ಕೆ ಮಾಡೋದು ಮಾಡ್ತಾರೆ, ಅವ್ರ ಸಂಸಾರಕ್ಕಾದರೂ ಬೇಕು ಅಂತಲೇ ಮಾಡ್ತಾರೆ. ಇವತ್ತು ಇಂಗ್ಲೀಷ್ ಔಷಧದ ಹೆಸರಿನಲ್ಲಿ ಟಾರ್ಗೆಟ್ ಓರಿಯೆಂಟೆಡ್ ಉದ್ಯಮ, ಆಸ್ಪತ್ರೆಗೆ ಬಂದವರಿಗೆ ರೋಗ ಇಲ್ಲದೆ ಇದ್ದರೂ ರೋಗ ಇದೆ ಅಂತ ನೋಡಿ ಆಮೇಲೆ ಅದನ್ನು ಅಂದರೆ ಅವರಿಂದ ಇಷ್ಟು ಬಿಲ್ ಮಾಡಲೇಬೇಕು, ಹೌದು, ಇಷ್ಟು ಆಪರೇಷನ್ ಆಗಲೇಬೇಕು, ಇಂಥ ಯಂತ್ರಗಳನ್ನು ಬಳಸಲೇಬೇಕು, ಅವರು ಸಂಬಳ ಸರಿಯಾಗಿ ಅವ್ರಿಗೆ ಸಿಗಬೇಕು ಅಂತಂದರೆ ಅವರು ಆ ಕೆಲಸ ಮಾಡಲೇಬೇಕು. ಆ ಥರದ ಟಾರ್ಗೆಟ್ ಓರಿಯೆಂಟೆಡ್ ಆಗಿದೆ ಇವತ್ತು. ಈಗ ಹೇಗಿರುತ್ತೆ ಅಂದರೆ 100 ರೂಪಾಯಿ ಇರೋದನ್ನು 1000 ರೂಪಾಯಿ ತೊಗೊಳ್ಳೋದು ತಪ್ಪು, 100 ರೂಪಾಯಿನ ನಾವು 30 ರೂಪಾಯಿಗೆ ಮಾಡಿಕೊಟ್ರೆ ಅದನ್ನು ತಪ್ಪು ಅಂತ ಯಾರು ಹೇಳೋಕ್ಕಾಗುತ್ತೆ? ಅದನ್ನೂ ತಪ್ಪು ಅಂತ ನನಗೆ ಬೇಕು ಬೇಕಂತ ಕಾಮೆಂಟ್ಸ್ ಮಾಡ್ತಾರೆ. ಅವ್ರು ನನ್ನ ಹತ್ರನೇ ಬಂದಿರೋದಿಲ್ಲ, ನಮ್ಮ ಸೆಂಟರ್ಗೆ ಭೇಟಿನೇ ಕೊಟ್ಟಿರೋದಿಲ್ಲ, ಆದರೂ ಕೂತ್ಕೊಂಡು ಇಷ್ಟ ಬಂದಂಗೆ ಮಾತಾಡೋದು. ಆಮೇಲೆ ಕನ್ಸಲ್ಟೇಷನ್ ಅಂತ ಮಾಡ್ತಾರೆ, ಫಸ್ಟು ಫೋನಲ್ಲಿ ಮಾತಾಡ್ತಾರೆ. ಫೋನಲ್ಲಿ ಮಾತಾಡಿದಾಗ ನಾವೇನು ಮಾಡ್ತೀವಿ, ನಮ್ಮ ಉದ್ದೇಶ ಇಷ್ಟೇ, ಯಾವುದೇ ಜನರ ಸಮಯ ಭಾವ ಆಗಬಾರ್ದು, ಯಾವುದೇ ಜನರಿಗೆ ಇಷ್ಟು ದೂರ ಬಂದು ಬಸ್ ಬೇರೆ ಇಟ್ಕೊಂಡು ಬಂದು ವಾಪಸ್ ಹೋಗುವಂಥದ್ದಾಗಬಾರ್ದು. ನಾವೇನು ಮಾಡ್ತೀವಿ, ನಮ್ಮದೇನೋ ಒಂದು ಶುಲ್ಕ ಈ ಥರ ಕನ್ಸಲ್ಟೇಷನ್ ಫೋನಲ್ಲಿ ಮಾಡಿ ಅಂತ ಹೇಳಿರ್ತೀವಿ. ಆ ಕನ್ಸಲ್ಟೇಷನ್ ಅಂತ ಮಾಡಿದಾಗ ನಾನೇನು ಮಾಡ್ತೀನಿ, ಪ್ರತಿಯೊಬ್ರಿಗೂ ರೆಕಾರ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕೆ ಹೇಳ್ತೀನಿ, ಇಂಥದಕ್ಕೆ ಇಷ್ಟಿಷ್ಟೇ ಇರುತ್ತೆ, ಇಂಥದಕ್ಕೆ ಹೀಗಿರುತ್ತೆ, ನಿಮ್ಮ ಪ್ರಾಬ್ಲಮ್ ಈ ಥರ ಟ್ರೀಟ್ಮೆಂಟ್ ತೊಗೋಬೇಕು, ಹೀಗೆ ಇರುತ್ತೆ, ಹಿಂಗಿಂಗೆ ಇರುತ್ತೆ, ನೀವೊಬ್ಬರು ಮಾಡಿಕೊಂಡ್ರೆ ನಿಮ್ಮ ಫ್ಯಾಮಿಲಿ ಇನ್ನೊಬ್ಬರು ರೇಖೆ ಕಲಿಬೇಕಂದ್ರೆ ನಿಮಗೆ ಹಾಫ್ ಅಮೌಂಟ್ ಆಗುತ್ತೆ, ನಾನು ಫುಲ್ ಅಮೌಂಟ್ ತೊಗೊಳ್ಳೋದಿಲ್ಲ, ನಿಮಗೆ 3 ತಿಂಗಳು ಇಡೀ ನಿಮ್ಮ ಫ್ಯಾಮಿಲಿಗೆ ಪಿರಮಿಡ್ ಇಲ್ಲಿಂಗಿರುತ್ತೆ,
ಎಲ್ಲ ತರವಾದಲ್ಲೂ ನಾನು ಹೇಳಿರ್ತೀನಿ, ಮೋಸ ಮಾಡಿರೋದಿಲ್ಲ. ನೋಡಿ, 100-70 ಜನ ಟ್ರಾನ್ಸ್ಗೆ ಹೋಗ್ತಾರೆ, 30 ಜನ ಹೋಗೋದಿಲ್ಲ. ನೀವು ಹೋಗಿಲ್ಲ ಅಂದಾಗ ನಿಮಗೆ ಸೆಕೆಂಡ್ ಸ್ಟೇಜಲ್ಲಿ ಟ್ರೀಟ್ಮೆಂಟ್ ಇರುತ್ತೆ. ಪ್ರತಿ ಒಂದನ ನಾನು ಹೇಳಿರ್ತೀನಿ, ನಿಮ್ಗೆ ಯಾವ ಕೋರ್ಸ್ ಇಷ್ಟ ಆಗುತ್ತೋ ಅದನ್ನು ಡಿಸೈಡ್ ಮಾಡ್ಕೊಂಡು ಆರಾಮಾಗಿ ಬನ್ನಿ ಅಂತಲೇ ಹೇಳಿರ್ತೀನಿ. ಇಲ್ಲಿ ಬಂದಮೇಲೆ ಸಹ ನಾನು ದುಡ್ಡು ತೊಗೊಳ್ಳಲ್ಲ, 1 ಅವರ್ ಮಾತಾಡ್ತೀನಿ. ಫೋನಲ್ಲಿರೋದೊಂದು, ಇಲ್ಲಿ ಬಂದಾಗ ಒಂದು ಮಾತಾಡಲ್ಲ. ಫೋನಲ್ಲಿ ನಾನು ಏನು ಮಾತಾಡಿದ್ನೋ ಅದ್ರ ಬಗ್ಗೆನೇ ಡಿಸ್ಕಷನ್ ಮಾಡ್ತೀನಿ, ಅದ್ರ ಬಗ್ಗೆನೇ ನಾನು ಟ್ರೀಟ್ಮೆಂಟನ್ನು ಕೊಡ್ತೀನಿ. ಟ್ರೀಟ್ಮೆಂಟ್ ಆದಮೇಲೆ ನಾನು ಏನು ಹೇಳಿದೆ ಅದು ಪ್ರಕಾರವಾಗಿ ನಾನು ಮಾಡಿಸಿ ಎಲ್ಲವನ್ನು ಮಾಡಿ ಕಳಿಸಿರ್ತೀನಿ. ಈ ಥರ ಇದ್ದಾಗ ನನ್ನ ಕ್ಲೈಂಟ್ಸ್ ಯಾರು ಆ ಥರ ಮಾತಾಡೋದಿಲ್ಲ. ನನಗೆ ಗೊತ್ತಿದೆ, ನನ್ನ ಕ್ಲೈಂಟ್ಸ್ ಮೇಲೆ ನಂಗೆ ನಂಬಿಕೆ ಇದೆ. 3 ವ್ಯಕ್ತಿಗಳು ಫೋನಲ್ಲಿ ಕನ್ಸಲ್ಟೇಷನ್ ಮಾಡ್ಬೋದು, ಅವ್ರನ್ನ ಮಾತಾಡಬೇಕಂದ್ರೆ ಇಷ್ಟು ಅಮೌಂಟ್ ಆಗುತ್ತೆ, ಅವ್ರ ಹತ್ರ ಹೋಗ್ಬೇಕಾದ ಇಷ್ಟು ಅಮೌಂಟ್ ಆಗುತ್ತೆ ಅಂದರೆ ನಾವು ನಿಮ್ಗೆ ಹೇಳಿಲ್ಲ. ಇಲ್ಲಿ 10 ರೂಪಾಯಿಂದ 100 ರೂಪಾಯಿವರೆಗೂ ಇದೆ, ನೀನು 100 ರೂಪಾಯಿ ಮಾಡು ಅಂತ ಯಾರೂ ಹೇಳಿಲ್ಲ. ಇಂಥದ್ದಿದೆ, ನಿಂಗೆ ಬೇಕಾ 10 ರೂಪಾಯಿದೆ ಮಾಡ್ಕೊ, ಆದಷ್ಟು ನಾನು ಅದರಲ್ಲೇ ಮಾಡ್ಕೊಡ್ತೀನಿ ಅಂತಲೇ ಹೇಳಿರ್ತೀವಿ ನಾವು. ಈಗ ಜಸ್ಟ್ ನಿನ್ನೆ ಒಂದು ಹುಡುಗ ಬಂದಿದ್ದ, ಅವ್ನು ಕಟ್ಟಿದ್ದ ಅಮೌಂಟೇ ಬೇರೆ, ನಾನು ಮಾಡಿಕೊಟ್ಟು ಕಳಿಸಿದ್ದೆ ಬೇರೆ. ಯಾಕಂದ್ರೆ ಅವ್ನ ಪ್ರಯತ್ನಾತ್ಮ ಇತ್ತು, ಅವ್ನು ಕಟ್ಟೋ ಅಮೌಂಟ್ಗೆ ಅದು ಆಗ್ತಾ ಇರಲಿಲ್ಲ. ನಾನು ಮಾಡಿಕೊಟ್ಟು ಕಳಿಸ್ದೆ. ಮನೆಯವರು ಬಂದಿದ್ದರು, ಅವ್ರ ಅಮೌಂಟ್ ತುಂಬ ಶಾರ್ಟೇ ತೊಗೊಂಬಂದಿದ್ರು, ಅದ್ರಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂತ ನಾನು ಮಾಡಿಕೊಟ್ಟು ಕಳಿಸ್ದೆ. ಇನ್ನು ಯಾವ ಥರ ಜನಕ್ಕೆ ನಾವು ಹೆಲ್ಪ್ ಮಾಡೋಕ್ಕಾಗತ್ತೆ? ನಮ್ಮ ಕೈಲಾಗೆ ನಾವು ಮಾಡ್ತಾಯಿದ್ದೀವಿ. ಕೈಲಾಗದವ್ರು ಮೈ ಪರಿಚ್ಕೊಂಡ್ರು ಅಂತ ಇಷ್ಟ ಬಂದಂಗೆ ಕಮೆಂಟ್ ಮಾಡಿದ್ವಿ, ಯಾರೇನು ಮಾಡಕ್ಕ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಅವ್ರ ಕೈಯಲ್ಲಿ ಆಗಲಿಲ್ಲ ಮಾಡಲಿಕ್ಕೆ ನೀವು ಮಾಡ್ತಾ ಇದ್ದೀರಿ ಅನ್ನೋ ಒಂದಿದು, ಅದು ಹೊಟ್ಟೆ ಕಿಚ್ಚು ಕಾಣುತ್ತೆ. ಇಲ್ಲಿ ನೋಡಿ, ಈ ಹೊಸಕೋಟೆಯಲ್ಲಿ ತುಂಬ ಫೇಮಸ್ಸು ಅಂತಂದರೆ ಈಗ ನಾವು ಜಾತಿ ಅದೆಲ್ಲ ಹೇಳಬಾರ್ದು ನಾವು, ಬಟ್ ಒಂದು ಕುಲದವರು ನಮ್ಮ ಹೊಸಕೋಟೆಯಲ್ಲಿ ತುಂಬ ತುಂಬ ಫೇಮಸ್ಸು. ಅವ್ರಿಗೆ ತುಂಬ ಪವಿತ್ರವಾದ ಹೆಸರಿದೆ, ಕರ್ಗದವರು ಅಂತ. ತುಂಬ ಒಂದು ಅವರು ವ್ಯಕ್ತಿತ್ವವಾಗಿಯೇ ಇರ್ಬೋದು ಅಥವಾ ಸ್ಟ್ರಾಂಗಲ್ಲೇ ಇರ್ಬೋದು, ತುಂಬ ಒಂದು ಪವರ್ಫುಲ್ ಆಗಿರೋಂಥವ್ರು ನಮ್ಮ ಹೊಸಕೋಟೆಯವರು. ಅದು ನಮ್ಮ ಹೊಸಕೋಟೆಯ ಹೆಮ್ಮೆ, ಕರಗದವರು ಅಂತ. ಎಷ್ಟು ಫ್ಯಾಮಿಲೀಸ್ ನನ್ನ ಹತ್ರ ಟ್ರೀಟ್ಮೆಂಟ್ ತೊಗೊಂಡಿದೆ ಗೊತ್ತಾ, ಅವರ ಪರವಾಗಿ ದೇವನಹಳ್ಳಿಲಿ, ಅವ್ರ ಪರವಾಗಿ ಮತ್ತು ಬಿಳೆಕಳ್ಳಿ ಅಂತ ಬರುತ್ತೆ ಅಲ್ಲಿ, ಮತ್ತು ಇನ್ನೊಂದು ಯಾವುದೋ ಒಂದು ಊರು ಬರ್ತಂಗೆ, ಅದು ಊರಸರು ಬರ್ತಲ್ಲ, ಸುಮಾರು ಒಂದು 4-5 ಊರವರು ಎಷ್ಟು ಜನ ಟ್ರೀಟ್ಮೆಂಟ್ ತೊಗೊಂಡಿದ್ದಾರೆ ನಮ್ಮ ಹತ್ರ. ಇವತ್ತು ಹೊಸಕೋಟೆಯಲ್ಲಿ ಅವ್ರು ರಿಸಲ್ಟ್ಗಳು ಕೊಟ್ಟಿಲ್ಲ, ಇವತ್ತು ಬಂದಿಲ್ಲ ಅಂದರೆ ನಾನು ಲೇಡಿ ಒಬ್ಬಳೆ, ನಾನು ಹೇಳಿದ್ನಲ್ವ ನಾನು ಯಾವ ಅಸಿಸ್ಟೆಂಟ್ಸ್ನೂ ನಾನು ಯಾರನ್ನೂ ಕೆಲಸಕ್ಕೆ ಇಟ್ಕೊಂಡಿಲ್ಲ, ಅವತ್ತಿಂದ ನಾನು ಒಬ್ಬಳೇ ಕೆಲಸ ಮಾಡ್ತಾಯಿರೋದು. ಮತ್ತು ನಮ್ಮನೆ ಹೆಂಗೆ ಬದುಕಕ್ಕೆ ಬಿಡ್ತಾರೆ, ನಮ್ಮನೆ ಹೆಂಗೆ ನಾ ಈಗ 100 ರೂಪಾಯಿ ಕೆಲಸದಲ್ಲಿ ನಾವು 75% ಅದು ಮಾಡಿ ತೋರಿಸಿದಾಗ ಮಾತ್ರ ಒಂದು ಜಾಗದಲ್ಲಿ ನಾವು ನಿಲ್ಬೋದು. ಸುಮ್ಮ ಸುಮ್ಮನೆ ಯಾವಾಗೂ ನಿಲ್ಲಕ್ಕಾಗೋದಿಲ್ಲ. ಈ ರೀತಿಯಲ್ಲಿ ತುಂಬ ನಮಗೆ ತುಳಿಬೇಕು ಅಂತ, ತುಂಬ ನಮ್ಗೆ ಹಿಂಸೆ ಕೊಡಬೇಕು ಅಂತ, ನಾನೇನೋ ಒಂದು ಮ್ಯಾಟರ್ ಇರ್ತೀನಿ ಅದನ್ನು ಇನ್ನೊಂದು ಥರ ಅದನ್ನು ಚೇಂಜ್ ಮಾಡಿ ಬೇರೆ ಥರ ಇದು ಮಾಡೋದು, ಅದನ್ನು ಬೇರೆ ಥರ ವಿಚಿತ್ರವಾಗಿ ಕಾಮೆಂಟ್ಸ್ ಮಾಡೋದು, ಬೇಕಾದಷ್ಟು ತೊಂದರೆಗಳು ಕೊಡ್ತಾ ಇದ್ದಾರೆ, ಸರಿಗಳು ಕೊಡ್ತಾ ಇದ್ದಾರೆ, ಮುಂದಕ್ಕೂ ಕೊಡ್ತಾರೆ, ಕೊಡ್ತಾನೆ ಇರ್ತಾರೆ. ಬಹುಶಃ ಆ ತೊಂದರೆಗಳು ಕೊಡ್ತಾ ಇರೋದ್ರಿಂದಲೇ ನೀವು ಹೆಚ್ಚು ಜಾಗೃತೆ ಇದ್ದೀರಾ? ಖಂಡಿತ ಅಲ್ವಾ? ಖಂಡಿತ. ನಿಮ್ಮ ವಿದ್ಯೆಯಲ್ಲಾಗ್ಬೋದು, ಜನಗಳೊಟ್ಟಿನ ಸಂಪರ್ಕದಲ್ಲಾಗ್ಬೋದು, ಹೌದು, ನೀವು ಹೆಚ್ಚೆಚ್ಚು ಸೂಕ್ಷ್ಮವಾಗಿರ್ತೀರಿ, ಜಾಗೃತೆ ಇರ್ತೀರಿ. ಖಂಡಿತ. ಈ ಪ್ರಶಸ್ತಿ ಬಂದದ್ದು ಪ್ರಚಾರ ಆಯ್ತಲ್ಲ, ಅದಕ್ಕೆ ಆ ನಂತರ ನಿಮ್ಮ ಕಚೇರಿ ಅಥವಾ ನಿಮ್ಮ ಕೆಲಸ ಅಥವಾ ಬರುವ ಜನಗಳು ಏನಾದರೂ ಬದಲಾಗಿದ್ದಾರಾ? ಹೇಗೆ ಸರಿ, ಇಲ್ಲಿ ಜನ ಬದಲಾದರೆ ಮಾತ್ರ ಅವಕಾಶಗಳು ಅವ್ರಿಗೆ ಒಳ್ಳೆಯದು. ಈಗ ನಾವು ಹೇಳೋದೇನಂತಂದರೆ, ಯಾವುದೇ ಒಂದು ಜನರು ಹೆಂಗೆ ಅಂದರೆ ಪಾಪ ಜನರ ಮೈಂಡು ಎಲ್ಲಿ ಏನೇನು ಹೇಳ್ತಾರೋ ಅದನ್ನೆಲ್ಲ ಕೇಳುವಂಥದ್ದು ಮೈಂಡು, ನಮ್ಮ ಸಬ್ಕಾನ್ಷಿಯಸ್ ಮೈಂಡ್ ಕತೆನೇ ಅಷ್ಟು. ಆದರೆ ಜನ ಕುತ್ಕೊಂಡು ಒಂದ್ಸಲ ಯೋಚನೆ ಮಾಡಬೇಕು. ಈಗ ಕುತ್ಕೊಂಡು ಈ ಥರ ಹೇಳ್ತಾ ಇದ್ದಾರೆ, ಇದು ಯಾವ ಥರ ಇರುತ್ತೆ? ಈಗ ನಮಗೆ ಹೋದಾಗ ನಮಗೆ ಬೆಳಗ್ಗೆಯಿಂದ ಸಂಜೆ ತನಕ ಕಾಯ್ಕೊಂಡಿದ್ದು, ಈಗ ಒಂದು 5,000-10,000 ಕಟ್ಬಿಟ್ಟು ಒಂದು 10 ನಿಮಿಷ ಟ್ರೀಟ್ಮೆಂಟ್ ತೊಗೊಂಡೋಗೋ ನಮ್ಮ ಬೆಲೆ ಏನು? ನಮಗೆ ಅಂತಲೇ ಅಪಾಯಿಂಟ್ಮೆಂಟ್ ಕೊಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ 1:30 ತನಕ ಅವ್ರಿಗೆ ನಾವು ಟೈಮಿಂಗ್ಸನ್ನು ಕೊಟ್ಟು ಆ ಟೈಮಲ್ಲಿ ಬೇರೆಯವ್ರನ್ನ ಹ್ಯಾಂಡಲ್ ಮಾಡಿದೆ, ಅವ್ರಿಗಂತಲೇ ಟ್ರೀಟ್ಮೆಂಟನ್ನು ಕೊಟ್ಟಾಗ ಎಷ್ಟು ಬೆಲೆ ಇರುತ್ತೆ ಅದೆಲ್ಲ, ಅದನ್ನು ಜನ ಅವ್ರಾಗ ಅವ್ರು ಅರ್ಥ ಮಾಡ್ಕೊಂಡಾಗ ಅದು ಅವ್ರು ಅರ್ಥ ಆಗುತ್ತೆ. ಓ, ಒಂದು ಪೇಷಂಟ್ಗೆ ಎಷ್ಟು ಇಲ್ಲಿ ಆದ್ಯತೆಯನ್ನು ಕೊಡ್ತಾ ಇದ್ದಾರೆ ಅಂತ ಅದು ಅರ್ಥ ಮಾಡ್ಕೋಬೇಕಾಗತ್ತೆ. ಅದಕ್ಕೆ ಕೆಲವರು ಏನು ಮಾಡ್ತಾರೆ ಅಂತಂದರೆ, ನಮ್ಮ ಸಂಯಮವನ್ನು ಬೇಕಂತ ಮಾಡ್ತಾರೆ, ಬೇಡ ಅಂತ ಮಾಡ್ತಾರೆ ಗೊತ್ತಿರೋದಿಲ್ಲ. ಬೇಕಂತ ಕೆಲಸಬಾರ್ದ ಪ್ರಶ್ನೆಗಳು, ಬೇಕಂತ ವಿತಂಡವಾದಗಳು, ಬೇಕಂತ ಮಾಡಿದಾಗ ಏನಾಗುತ್ತೆ ಅಂದರೆ ಎಂಥವ್ರಿಗೂ ನಮಗೂ ಸಹ ನಾವಿಷ್ಟು ಮಾಡ್ತಾಯಿದ್ದು ಏನು ಪ್ರಯೋಜನ ಆಗ್ತಾಯಿದೆ? ನಾವೇನು ಅದೇ ಈಗ ಬೇರೆ ಥರದಲ್ಲಿ ನಾವು ಒಂದು ವ್ಯಕ್ತಿನ ಯಾವುದೇ ಸೆಂಟರ್ಗೆ ಒಂದು ವ್ಯಕ್ತಿ 10 ಸಲ ಹೋಗಲೇಬೇಕು ಅವನು. ನನ್ನ ಸೆಂಟರ್ಗೆ ಈಗ ಅದನ್ನು ನೆಕ್ಸ್ಟ್ ಬರುತ್ತೆ ಕ್ಯಾನ್ಸರು, ನಮ್ಮ ಹತ್ರ ಒಂದೇ ದಿನವೇ ಬಂದಿರೋದು, ಫುಲ್ ಕ್ಲಿಯರ್ ಆಗಿದೆ. ಫುಡ್ ಪೈಪ್ ಕ್ಯಾನ್ಸರು ಒಂದೇ ದಿನ ಬಂದಿರೋದು ಕ್ಲಿಯರ್ ಆಗಿದೆ.
ಕಿಡ್ನಿ ಫೇಲ್ಯೂರು ಒಂದೇ ದಿನ ಬಂದಿರೋದು ಕ್ಲಿಯರ್ ಆಗಿದೆ. ನಾನು ಯಾರನ್ನೂ ಅಸತ್ಯ ಬರೆಸ್ಕೊಂಡಿಲ್ಲ, ಅಟ್ಲೀಸ್ಟ್ 2 ಸಲ ಸಹ ನಾನು ಯಾರನ್ನೂ ಬರೆಸ್ಕೊಂಡಿಲ್ಲ, ಆದರೂ ಕ್ಲಿಯರ್ ಮಾಡಿ ಕೊಟ್ಟಿದ್ದೀನಿ, ಸಾಕ್ಷಿ ಸಮೇತ ನನ್ನ ಹತ್ರ ಇದೆ. ಈ ರೀತಿ ನಾನು ದೃಢವಾಗಿ ನಿಂತು ದೃಢವಾದ ಸಂಕಲ್ಪವನ್ನು ಮಾಡ್ಕೊಂಡು ಮಾಡ್ತಾ ಇರೋಳು. ಆ ಜನ ಹಿಂಗಂತಾರೆ, ಈ ಜನ ಹೀಗೆ ಹೇಳ್ತಾರೆ, ಈ ಥರ ಮಾಡ್ತಾರೆ, ಆ ಥರ ಮಾಡ್ತಾರೆ. ಜನ ಮಾಡದೇ ಇರೋದು ಯಾವಾಗ? ಜನ ಮಾಡದೇ ಇರೋದು ಯಾವಾಗ? ಮನೆಯವರೋ ನನ್ನ ಒಬ್ಬರು, ನಾನು ಮಾನಸಿಕ ಸಮಸ್ಯೆ ಇದ್ದಾಗ ನಾನು ಕರುಣಾರೇಖೆಯನ್ನು ಹೇಳ್ಕೊಟ್ಟಿರ್ತೀನಿ. ಯಾರೊಬ್ಬರು ಹೇಳಿದರೆ ಕರುಣಾರೇಖೆ ಮಾಡಿದ್ರೆ ಹುಚ್ಚಿಡಿಯುತ್ತೆ ಅಂತ. ಹಾಗಾದರೆ ಹುಚ್ಚಿಡಿದ್ರೆ ಕರುಣಾರೇಖೆ ಏನಕ್ಕೆ ಮಾಡ್ಕೊತಾರೆ ಹುಚ್ಚಿಡಿ ಹಂಗಿದ್ರೆ? ಹಾಗಾದ್ರೆ ಕರುಣಾರೇಖೆ ಅನ್ನೋದು ಹುಚ್ಚಿಡಿಯಕ್ಕೆ ಅಂತ ಒಂದು ರೇಖೆಯನ್ನು ಸೃಷ್ಟಿ ಮಾಡಿ ಇಕ್ಕಿರ್ತಾರ ಹೇಳಿ? ಈಗ ಹುಚ್ಚಿಡಿಯುತ್ತೆ ಅನ್ನಂಗಿದ್ರೆ, ಹುಚ್ಚಿಡಿದು ಬಿಡುತ್ತೆ ಕರುಣಾರೇಖೆ ಮಾಡಿಕೊಂಡು ಹುಚ್ಚಿಡಿಯುತ್ತೆ ಅನ್ನಂಗಿದ್ರೆ ಕರುಣಾರೇಖೆ ಏನಕ್ಕಿದೆ? ನಮ್ಮ ಗುರುಗಳು ನಮಗೇನಕ್ಕೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ ಸರ್? ಈಗ ಒಂದು ಒಂದು ಇದರಿಂದ ಪ್ರಾಬ್ಲಮ್ ಆಗುತ್ತೆ ಅಂದರೆ ಅದು ಏನಕ್ಕಿದೆ, ಅದು ಯಾರು ಸೃಷ್ಟಿ ಮಾಡ್ತಾಯಿದ್ರೆ ಅದು ಅವ್ರಿಗೆ ಗೊತ್ತಾಗ್ತಾ ಇದೆ, ನನಗಂತೂ ಗೊತ್ತಾಗ್ತಾ ಇಲ್ಲ. ಆಮೇಲೆ ಅರ್ಧಂಬರ್ಧಂ ಟ್ರೀಟ್ಮೆಂಟ್ ತೊಗೊಳ್ಳೋದು, ಅರ್ಧಂಬರ್ಧಂ ಮಾತಾಡೋದು, ಫುಲ್ ಮಾಡಿಕೊಂಡೇ ಇರೋದಿಲ್ಲ, ಅದ್ರ ಬಗ್ಗೆ ಸರಿಯಾದ ಮಾಹಿತಿನ ತಿಳ್ಕೊಳ್ಳೋದು ಇಷ್ಟ ಬಂದಂಗೆ ಮಾತಾಡೋದು, ಇವೆಲ್ಲ ಇರುತ್ತೆ ಸರ್. ಬೇಕಾದಷ್ಟು ಅನುಭವಿಸಿದ್ದೀವಿ. ಬಟ್ ನಾನೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕೆ ಅಂತಂದರೆ ಈಗ ದಿನಕ್ಕೆ ನನ್ನ ಸೆಂಟರ್ಗೆ ಒಂದು 10 ಜನ ಬರಬೇಕು ಅಂತಿದ್ರೆ ನಾನು ತಲೆ ಕೆಡಿಸ್ಕೋಬೇಕು? ನನಗೆ ಬೇಕಾದ ದಿನಕ್ಕೆ ಇಬ್ಬರೇ, 3 ಜನ ಬೋದು ನಾನು ತೊಗೊಳ್ಳೋದಿಲ್ಲ. ನಂಗೆ ಬೇಕಾದ ಇಬ್ಬರೇ, ಬೆಳಿಗ್ಗೆ 10:30 1 ಗಂಟೆವರೆಗೂ ಒಬ್ಬರು, 2 ಗಂಟೆಯಿಂದ ಸಾಯಂಕಾಲವರೆಗೂ ಒಬ್ಬರು. ಆ ಇಬ್ಬರು ನಾನು ಯಾಕೆ ಜಾಸ್ತಿ ತಲೆ ಕೆಡಿಸ್ಕೋಬೇಕು? ಹೌದಪ್ಪ, ಬಿಸ್ನೆಸ್ ವೈಸಲ್ಲಿ ನಂಗೆ ಹಿಂಗೆ ಇಷ್ಟು ಬೇಕೇ ಬೇಕು, ಇಷ್ಟು ಟಾರ್ಗೆಟ್ ನನ್ನ ಸೆಂಟ್ರಿಗೆ ಬರಲೇಬೇಕಂದ್ರೆ ನಾನು ತಲೆ ಕೆಡಿಸ್ಕೋಬೇಕು? ಇಷ್ಟೊತ್ತೆ ನಾವೇ ಬೇಡ ಅಂತೀವಿ, ಆಗಲ್ಲ ನಮಗಿರೋದು ಇಬ್ಬರೇ ಆಗೋಗಿದೆ, ನಮಗೆ ಬುಕ್ಕಿಂಗ್ ಆಗೋಗಿದೆ, ಇವತ್ತು ನಾನು ನೋಡೋಕ್ಕಾಗಲ್ಲ ಅಂತ ನಾನೇ ಕ್ಯಾನ್ಸಲ್ ಮಾಡ್ತೀನಿ. ಅಷ್ಟು ಮಾತ್ರಕ್ಕೆ ನಾವು ಯಾಕೆ ತಲೆ ಕೆಡಿಸ್ಕೊಂಡು ನಾವು ಇದು ಮಾಡಬೇಕು? ಬಟ್ ಇದೆಲ್ಲ ಯಾರ್ಯಾರು ಮಾಡ್ತಾಯಿದ್ದಾರೆ ಅಂತ ಗೊತ್ತಿಲ್ಲ, ಬಟ್ ಈ ಥರ ಮಾಡ್ತಾನೇ ಇರ್ತಾರೆ. ನಿರ್ತ್ಯ ನಿರಂತರ. ನಿರಂತರ.